ಮಂಡ್ಯದಲ್ಲಿ ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಯಾಗಿ ಕಣದಲ್ಲಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಬೇರೆ ಬೇರೆ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದ್ದಾರೆ. ಅಟ್ ಎನಿ ಕಾಸ್ಟ್ ಮಂಡ್ಯವನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವಂತಹ ಕುಮಾರಸ್ವಾಮಿ ಪ್ರಚಾರದ ಅಖಾಡದಲ್ಲಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಕದನ ಕಣಕ್ಕೆ ಧುಮುಕುವ ಮೊದಲು ಹಿರಿಯ ಮುಖಂಡರುಗಳನ್ನು ಭೇಟಿ ಮಾಡ್ತಿದ್ದಾರೆ, ಚರ್ಚೆ ನಡೆಸ್ತಿದ್ದಾರೆ. ಬೇರೆ ಬೇರೆ ನಾಯಕರ ಜೊತೆಗಿನ ವೈಷಮ್ಯ ಎಲ್ಲವನ್ನ ಮರೆತು ಅವರ ಹತ್ರ ಬೆಂಬಲ ಕೋರೋದಕ್ಕೆ ಕುಮಾರಸ್ವಾಮಿ ಅವರ ಮನೆಗಳಿಗೆ ಭೇಟಿ ಕೊಡ್ತಿದ್ದಾರೆ. ಒಂದು ರೀತಿ ಇದು ಸೋತು ಗೆಲ್ಲುವ ಪ್ರಯತ್ನ, ನಾಯಕರ ಮುಂದೆ ಸೋತರೂ ಪರವಾಗಿಲ್ಲ, ಯುದ್ಧವನ್ನು ಗೆಲ್ಲಬೇಕು ಅನ್ನೋ ಪ್ರಯತ್ನ. ಸೋತು ಗೆಲ್ಲುವ ರಾಜಕೀಯದ ರಣರೀತಿಯನ್ನು ಕುಮಾರಸ್ವಾಮಿ ರೂಪಿಸ್ಕೊಂಡ್ರ ಅನ್ನೋ ಪ್ರಶ್ನೆ ಇದ್ರೆ ಎಸ್. ಈ ಹಿಂದಿನ ಎಲ್ಲ ವೈಷಮ್ಯಗಳನ್ನು, ಈ ಹಿಂದಿನ ಎಲ್ಲೆಯ ನೋವುಗಳನ್ನು ಇವೆಲ್ಲವನ್ನ ಮರೆತು ಈಗ ಮತ್ತೊಮ್ಮೆ ನಾನು ಈ ಚುನಾವಣೆಯನ್ನು ಎದುರಿಸ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೊರಟಿದ್ದಾರೆ. ಹಾಗಾಗಿ ನಾಯಕರ ಮುಂದೆ ಸೋತಿದ್ದಾರೆ ಕುಮಾರಸ್ವಾಮಿ. ಯಾರ್ಯಾರ ಜೊತೆ ವೈಷಮ್ಯ ಇತ್ತು, ಈಗ ಅವರೆಲ್ಲರ ಜೊತೆಗೂ ಕೂಡ ಅವರ ಮಾತಾಡೋದ್ರ ಮುಖಾಂತರ, ಅವರ ಮನವಿ ಕೇಳೋದ್ರ ಮುಖಾಂತರ ಅವರ ಬೆಂಬಲವನ್ನು ಬೇಡಿದ್ದಾರೆ. ಹಿರಿಯ ರಾಜಕಾರಣಿಗಳು ಹಳೆ ದ್ವೇಷಗಳನ್ನು, ಜಿದ್ದನ್ನು ಎಲ್ಲ ನಾಯಕರುಗಳನ್ನು ಸಮಾಧಾನ ಮಾಡಿ ಹಳೆ ದ್ವೇಷಗಳನ್ನು ಮರೆತು ಮತ್ತೊಮ್ಮೆ ಒಂದಾಗೋಣ ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಎಸ್ ಎಂ ಕೃಷ್ಣ ಭೇಟಿಯಾಗಿದ್ರು. ಎಸ್ ಎಂ ಕೃಷ್ಣ ಅಂತಂದರೆ ಮಂಡ್ಯದ ರಾಜಕಾರಣದಲ್ಲಿ ಒಂದು ದೊಡ್ಡ ಹೋಲ್ಡ್ ಇದೆ ಎಸ್ ಎಂ ಕೃಷ್ಣ ಅವರಿಗೆ. ಮಂಡ್ಯದ ಹಿರಿಯ ರಾಜಕಾರಣಿಗಳು ಎಸ್ ಎಂ ಕೃಷ್ಣ, ಮಂಡ್ಯದಲ್ಲಿ ಅವರದ್ದೇ ಆದಂಥ ಒಂದು ವೋಟ್ ಬ್ಯಾಂಕ್ ಇದೆ, ವರ್ಚಸ್ ಇದೆ ಅವ್ರಿಗೆ ಅಂತ ಎಸ್ ಎಂ ಕೃಷ್ಣ ಅವರನ್ನು ಭೇಟಿ ಮಾಡಿದ್ರು, ಎಸ್ ಎಂ ಕೃಷ್ಣ ಅವರ ಬೆಂಬಲವನ್ನು ಕೋರಿದ್ರು. ಇನ್ನು ರಾಮನಗರದ ವಿಚಾರಕ್ಕೆ ಬಂದರೆ ಅಶ್ವಥ್ ನಾರಾಯಣ್ ಯಾವ ರೀತಿ ಜಿದ್ದು ಸಾಧಿಸಿದ್ರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಈಗ ಮೈತ್ರಿ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ್ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನು ವಿಶ್ವಾಸಕ್ಕೆ ಪಡೆದುಕೊಂಡಿದ್ದಾರೆ. ಅವರ ಮುಖಾಂತರ ಕೆ ಸಿ ನಾರಾಯಣಗೌಡರನ್ನು ಭೇಟಿ ಮಾಡಿದ್ದಾರೆ, ಕೆ ಆರ್ ಪೇಟೆ ಮಾಜಿ ಶಾಸಕರು ಅವ್ರ ಜೊತೆ ಇರುವಂಥ ವೈಷಮ್ಯಕ್ಕೂ ಕೂಡ ಇತಿಶ್ರೀ ಆಡಿದ್ದಾರೆ. ಮಾಜಿ ಸಚಿವ ವಿಶ್ವನಾಥ್ ಅವರನ್ನು ಕೂಡ ಭೇಟಿಯಾಗಿ ಬೆಂಬಲವನ್ನು ಕೋರಿದ್ದಾರೆ. ಇವೆಲ್ಲದಕ್ಕಿಂತ ಬಹಳ ಪ್ರಮುಖವಾಗಿ ಕಾಣಿಸೋದು ಸುಮಲತಾ ಅಂಬರೀಷ್. ಈಗಾಗಲೇ ಮುನಿಸ್ಕೊಂಡಿದ್ರು ಅಂತ ಎಲ್ಲ ನಾವು ಅಂದ್ಕೊಂಡಿದ್ವಿ, ಆದರೆ ಬಿಜೆಪಿಯನ್ನು ಸೇರಿರುವಂಥ ಹಾಲಿ ಸಂಸದೆ ಸುಮಲತಾ ಅವರನ್ನು ಕೂಡ ವಿಶ್ವಾಸಕ್ಕೆ ಪಡೆಯುವ ಎಲ್ಲ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ. ಜೆ ಪಿ ನಗರ ಮನೆಗೆ ಹೋದ್ರು ಮೊನ್ನೆ, ಜೆ ಪಿ ನಗರ ಮನೆಗೆ ಹೋಗಿ ಸುಮಲತಾ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರು, ಭಾಳ ಸುದೀರ್ಘವಾದಂಥ ಚರ್ಚೆ ನಡೆಸಿದ್ರು. 2019ರಲ್ಲಿ ಇದೇ ಕುಮಾರಸ್ವಾಮಿ, ಇದೇ ಸುಮಲತಾ ಅವ್ರಿಗೆ ಏನೇನು ಹೇಳಿದ್ರು ಅನ್ನೋದು ನೆನಪಿಲ್ವಾ? ಅವೆಲ್ಲವನ್ನ ಮರೆತು ನಾವು ಈ ಬಾರಿ ಚುನಾವಣೆಯಲ್ಲಿ ಒಂದಾಗೋಣ ಅಂತ ಹೇಳಿ ಒಂದು ರೀತಿ ಸಾಫ್ಟ್ ಕಾರ್ನರ್ ತೋರಿಸುವ ಪ್ರಯತ್ನವನ್ನು ಮಾಡಿದ್ರು. ಪ್ರಚಾರಕ್ಕೆ ಸುಮಲತಾ ಅವ್ರು ನನ್ನನ್ನು ಕರೆದ್ರು, ಸುಮಲತಾ ಅವ್ರು ಹೇಳಿದ್ರು ಕುಮಾರಸ್ವಾಮಿ ನನ್ನನ್ನು ಕರೆದಿಲ್ಲ ಅಂದಾಗಲೂ ಕೂಡ ಅವ್ರ ಪಕ್ಷಕ್ಕೆ ಸೇರಿದ್ದಾರೆ, ಅವ್ರ ಪಕ್ಷ ಕೊಟ್ಟಿರೋ ನಿರ್ದೇಶನ ಅವ್ರು ಪಾಲನೆ ಮಾಡ್ತಾರೆ ಅಂತಂದ್ರು, ಒಂದು ಜಾಣ ಮಾತುಗಳನ್ನು ಆಡ್ತಿದ್ರು. ಸೊ ಅವರನ್ನು ವಿಶ್ವಾಸಕ್ಕೆ ಪಡೆಯೋ ಪ್ರಯತ್ನ ಕುಮಾರಸ್ವಾಮಿ ಅವರು ನಡೀತಾ ಇದೆ. ಸೊ ಗೆಲ್ಲಬೇಕು ಅನ್ನೋ ಎಲ್ಲ ಪ್ರಯತ್ನಗಳು ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ. ಆನಂದ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ಆನಂದ್, ಕುಮಾರಸ್ವಾಮಿ ಅವರ ನಡೆ ಎಲ್ಲ ರಾಜಕಾರಣಿಗಳಿಗೊಂದು ರೀತಿ ರೋಲ್ ಮಾಡೆಲ್ ಆಗ್ಬೇಕಾ ಅಂತ, ಈ ರೀತಿಯ ನಡೆ ಮುಖಾಂತರ ಏನ್ ಮಾಡ್ತಿದ್ದಾರೆ ಕುಮಾರಸ್ವಾಮಿ? ಪ್ರಣಂತ, ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈ ಚುನಾವಣೆ ಏನಿದೆ ಇದು ಅಸ್ತಿತ್ವದ ಪ್ರಶ್ನೆ ಆಗಿರತಕ್ಕಂಥದ್ದು. ಕೇವಲ ಜೆ ಡಿ ಎಸ್ಗೆ ಮಾತ್ರವಲ್ಲ, ದೇವೇಗೌಡರ ಕುಟುಂಬದ ಒಂದು ಅಸ್ತಿತ್ವದ ಪ್ರಶ್ನೆನೂ ಕೂಡ ಈ ಎಲೆಕ್ಷನ್ ಮೇಲೆ ನಿಂತಿದೆ. ಜೊತೆಗೆ ಮೂರು ಕ್ಷೇತ್ರಗಳಲ್ಲಿ ಕೂಡ ತಮ್ಮ ಕುಟುಂಬದವರೇ ನಿಂತಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮೂವರು ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಮೇಲಿರ್ತಕ್ಕಂಥದ್ದು. ಈ ಹಾಸನ, ಮಂಡ್ಯ ಹಾಗೆ ಬೆಂಗಳೂರು ಗ್ರಾಮಾಂತರ, ಈ ಮೂರು ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕ ಮತಗಳಾಗಿರ್ತಕ್ಕಂಥದ್ದು. ಹೀಗಾಗಿ ಇವರೇನಾದರೂ ಸ್ವಲ್ಪ ಯಾಮಾರಿದ್ರೆ ತಮ್ಮ ಒಕ್ಕಲಿಗ ಸಮುದಾಯದ ಮತಗಳೇ ಒಳೇಟು ಬೀಳ್ತಕ್ಕಂಥ ಒಂದು ಸಾಧ್ಯತೆ, ಒಂದು ಆತಂಕ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರು ಗ್ರೌಂಡ್ಗೆ ಇಳಿಯೋದಕ್ಕಿಂತ ಮುನ್ನವೇ ಎಲ್ಲ ಒಕ್ಕಲಿಗ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಪ್ರಮುಖವಾಗಿ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಭಿನ್ನಾಭಿಪ್ರಾಯವನ್ನು, ಎಲ್ಲ ಶತ್ರುತ್ವವನ್ನು, ಎಲ್ಲ ವೈಮನಸ್ಸನ್ನು ಬಿಟ್ಟು ಅವರು ಒಂದೆಜ್ಜೆ ಕೆಳಗಡೆ ಇಳಿದು ಎಲ್ಲ ತಮ್ಮ ಅತೃಪ್ತ ನಾಯಕರನ್ನು ಅಥವಾ ತಮ್ಮ ವಿರೋಧಿಗಳನ್ನು ಭೇಟಿ ಮಾಡಿ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಎಸ್ ಎಂ ಕೃಷ್ಣ ಅವರನ್ನು ನಿನ್ನೆ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದರು. ಮೊನ್ನೆ ತನ್ನ ಚಲುರಾಯ ಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಮತ್ತು ಅವರ ಒಂದು ನಿಯೋಗ ಭೇಟಿ ಮಾಡಿ ಎಸ್ ಎಂ ಕೃಷ್ಣ ಅವರ ಒಂದು ಬೆಂಬಲವನ್ನು ಕೇಳಿದರು. ಈ ಹಿನ್ನೆಲೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಅಲರ್ಟ್ ಆಗಿದ್ದಾರೆ. ಅವರು ಕೂಡ ಎಚ್ ಡಿ ಎಸ್ ಎಂ ಕೃಷ್ಣ ಅವರನ್ನು ಭೇಟಿ ಮಾಡಿ ತಮ್ಮ ಒಂದು ಬೆಂಬಲ ನನಗೆ ಬೇಕು ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಜೊತೆಗೆ ಕೆ ಸಿ ನಾರಾಯಣಗೌಡ ಇವರು ಕೂಡ ಬಹಳಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸುಮಲತಾ ಅವರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ, ಇಲ್ಲಾಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೊಟ್ಟರೆ ನಾವು ಪ್ರಚಾರದಿಂದ ಹಿಂದೆ ಸರಿತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೇರವಾಗಿ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅಶ್ವಥ್ ನಾರಾಯಣ್ ಮೂಲಕ ಕೆ ಸಿ ನಾರಾಯಣಗೌಡ ಅವರನ್ನು ಮನವೊಲಿಕೆ ಮಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಈಗ ಕುಮಾರಸ್ವಾಮಿ ಅವರು ಸಕ್ಸಸ್ ಆಗಿರ್ತಕ್ಕಂಥದ್ದು. ಹಾಗಾಗಿ ತಾವು ರಣರಂಗಕ್ಕೆ ಹೋಗೋದಕ್ಕೂ ಮುನ್ನ ಎಲ್ಲ ಒಂದು ತಮ್ಮ ಹಾದಿಯನ್ನು ಸುಗಮ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು. ಮೂರು ಕ್ಷೇತ್ರಗಳಲ್ಲೂ ಕೂಡ ಒಕ್ಕಲಿಗ ಮತಗಳ ನಿರ್ಣಾಯಕ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಮ್ಮ
ತಮ್ಮದೇ ಆದಂತಹ ಒಂದು ರಣತಂತ್ರವನ್ನು ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಜೊತೆಗೆ ತಮ್ಮ ಸಮುದಾಯದ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂಥ ಕಸರತ್ತನ್ನು ಆರಂಭಿಸಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.